ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಮತ್ತು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಅವಶ್ಯಕ ಇರುವಂತಹ ಪ್ರಮುಖ ಇನ್ಫಾರ್ಮೇಷನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಈ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಕಳೆದ ಸೆಷನ್ನಲ್ಲಿ ಈ ದೇಬ್ರೂಗಢ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ಛತ್ತೀಸ್ಗಢ ಒಡಿಶಾ ಪಶ್ಚಿಮ ಬಂಗಾಳ ಅಥವಾ ಆಪ್ಷನ್ ನಾಲ್ಕು ಜಾರ್ಖಂಡ್ ಅಂತ ನೀಡಲಾಗಿತ್ತು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಒಡಿಶಾದ ರಾಜ್ಯದಲ್ಲಿ ಈ ದೇಬ್ರೂಗಢ್ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಆಪ್ಷನ್ ಟು ಈಸ್ ರೈಟ್ ಆನ್ಸರ್ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸವಿಯಲ್ಲಿ ಒಡಿಶಾದ ಈ ಮಹಾನದಿಯ ಮೇಲೆ ನಿರ್ಮಾಣ ಮಾಡಲಾದಂತಹ ಹಿರಾಕುಡ್ ಅಣೆಕಟ್ಟಿನ ಜಲಾಶಯದ ಪ್ರದೇಶದಲ್ಲಿ ಈ ದೇಬ್ರೂಗಢ ವನ್ಯಜೀವಿ ಅಭಯಾರಣ್ಯವನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಲಾಗಿತ್ತು ಸರ್ಕಾರದಿಂದ ಸೊ ಇದು ಇರುವುದು ಎಲ್ಲಿ ಅಂತಂದರೆ ಒಡಿಶಾದಲ್ಲಿ ಅನ್ನೋದು ಕರೆಕ್ಟಾದಂಥ ಆನ್ಸರ್ ಆಗುತ್ತೆ ಸಾಕಷ್ಟು ವೈವಿಧ್ಯಮಯವಾದಂತಹ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ತಾಣವಾಗಿರುವಂತಹ ಪ್ರದೇಶ ದೇಬ್ರೂಗಢ್ ವನ್ಯಜೀವಿ ಅಭಯಾರಣ್ಯ ಅಂತ ನಾವು ಗುರುತಿಸಬಹುದು ವಿಚ್ ಈಸ್ ಲೊಕೇಟೆಡ್ ಇನ್ ಒಡಿಶಾ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ಡನ್ ಆದರೆ ನಾನು ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ ಈ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ರಿಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಈ ಸಾರ್ವಜನಿಕ ಅಧಿಕಾರಿಗಳು ಅಥವಾ ಸಿವಿಲ್ ಸರ್ವೆಂಟ್ಗಳು ತಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಿಸದೇ ಹೋದರೆ ಅವರ ವಿರುದ್ಧ ನ್ಯಾಯಾಲಯ ಈ ಕೆಳಗಿನ ಯಾವ ರಿಟ್ ಆದೇಶವನ್ನು ಹೊರಡಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಎ ಸರ್ಶಿಯೋರರಿ ಆಪ್ಷನ್ ಬಿ ಹೆಬಿಯಸ್ ಕಾರ್ಪಸ್ ಆಪ್ಷನ್ ಸಿ ಮ್ಯಾಂಡಮಸ್ ಅಥವಾ ಆಪ್ಷನ್ ಡಿ ಪ್ರೊಹಿಬಿಷನ್ ಅಂತ ನೀಡಲಾಗಿತ್ತು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಸಿ ಮ್ಯಾಂಡಮಸ್ ಅನ್ನುವ ಈ ಒಂದು ಅನ್ನು ಆ ಸಿವಿಲ್ ಸರ್ವೆಂಟ್ ಅಥವಾ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ಸಚ್ ನ್ಯಾಯಾಲಯದಿಂದ ಹೊರಡಿಸಲಾಗುತ್ತೆ ಅಕಾರ್ಡಿಂಗ್ ಟು ದ ಆರ್ಟಿಕಲ್ ಥರ್ಟಿ ಸೆಕೆಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ ಮೂವತ್ತೆರಡರ ಅಡಿಯಲ್ಲಿ ಮೆನ್ಷನ್ ಮಾಡಲಾದಂತಹ ಈ ಮ್ಯಾಂಡಮಸ್ ಅನ್ನುವ ರಿಟನ್ನು ನ್ಯಾಯಾಲಯದಿಂದ ಹೊರಡಿಸಲಾಗುತ್ತೆ ಸೊ ಆಪ್ಷನ್ ಸಿ ವಾಸ್ ರೈಟ್ ಆನ್ಸರ್ ಕಂಟಿನ್ಯೂಯಸ್ ಆಗಿ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಲಾಸ್ಟಲ್ಲಿ ಕೇಳುವಂಥ ಪ್ರಶ್ನೆಗೂ ಕೂಡ ಕರೆಕ್ಟಾಗಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಈ ಕೆಳಗಿನ ಯಾವ ಅಧಿವೇಶನದಲ್ಲಿ ಬಾಲಗಂಗಾಧರ ತಿಲಕ್ ಅವರು ಸ್ವರಾಜ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದುಕೊಳ್ಳುತ್ತೇನೆ ಅಂತ ಒಂದು ಘೋಷವಾಕ್ಯವನ್ನು ಮಾಡಿದರು ಅಂತ ಪ್ರಶ್ನೆ ಇದೆ ಯಾವ ಅಧಿವೇಶನ ಮತ್ತು ಯಾವ ವರ್ಷ ಅಂತ ಗುರುತಿಸಬೇಕು ಆಪ್ಷನ್ ಎ ಸಾವಿರದ ಒಂಬೈನೂರ ಏಳರ ಸೂರತ್ ಅಧಿವೇಶನ ಆಪ್ಷನ್ ಬಿ ಸಾವಿರದ ಒಂಬೈನೂರ ಐದರ ಬನಾರಸ್ ಅಧಿವೇಶನ ಆಪ್ಷನ್ ಸಿ ಸಾವಿರದ ಒಂಬೈನೂರ ಆರರ ಕಲ್ಕತ್ತಾ ಅಧಿವೇಶನ ಅಥವಾ ಆಪ್ಷನ್ ಡಿ ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯ ಈ ಲಖನೌ ಅಧಿವೇಶನ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಫ್ರೀಡಮ್ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್ ಅನ್ನುವ ಈ ಒಂದು ಉದ್ಘೋಷವನ್ನು ಬಾಲಗಂಗಾಧರ್ ತಿಲಕ್ ಅವರು ಯಾವ ವರ್ಷ ಮತ್ತು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷವಾಕ್ಯವನ್ನು ನುಡಿದಿದ್ರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಬೇಕು ಸೊ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಕಾಂಗ್ರೆಸ್ ಫ್ರೀಡಮ್ ನಮ್ಮ ಭಾರತದ ಸ್ವತಂತ್ರ ಚಳವಳಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಧಿವೇಶನಗಳು ಅದರಲ್ಲೂ ಕೂಡ ಇಂಪಾರ್ಟೆಂಟ್ ಆದಂತಹ ಕೆಲವೊಂದಿಷ್ಟು ಅಧಿವೇಶನಗಳು ನಡೆದಂತಹ ವರ್ಷ ಮತ್ತು ಆ ಒಂದು ಸ್ಥಳ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿ ಡಿಟೇಲ್ ಆಗಿ ಸ್ಟಡಿ ಮಾಡಿ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಇವತ್ತಿನ ಮೊದಲನೆಯ ಆರ್ಟಿಕಲ್ ಏನು ಅಂತಂದರೆ ಜಾಗ್ರಫಿಗೆ ಸಂಬಂಧಪಟ್ಟಂತಹ ಈ ಎಲ್ ನೀನೋ ಮತ್ತು ಲಾ ನಿನ ಅನ್ನುವ ಕಾನ್ಸೆಪ್ಟ್ಸ್ಗಳನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ವಿಶ್ವ ಹವಾಮಾನ ಸಂಸ್ಥೆ ಅಥವಾ ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೇವೆ ಸೊ ಈ ಸಂಸ್ಥೆಯ ಮೂಲಕ ಇತ್ತೀಚೆಗೆ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದ್ದು ಕಳೆದ ವರ್ಷ ಅಥವಾ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೇಸಿಗೆಯಲ್ಲಿ ನಾವು ದೇಶದಾದ್ಯಂತ ಸಾಕಷ್ಟು ಹೆಚ್ಚಿನ ಪ್ರಮಾಣದ ಉಷ್ಣ ಹವಾಮಾನವನ್ನು ಎದುರಿಸ್ತಾ ಇದ್ದೇವೆ ಅದರಲ್ಲೂ ಕೂಡ ಹೀಟ್ ವೇವ್ಸ್ಗಳು ಅಥವಾ ಉಷ್ಣ ಮಾರುತಗಳು ಸಾಕಷ್ಟು ಪ್ರಚಲಿತದಲ್ಲಿ ಬರ್ತಾ ಇವೆ ಅಂತ ನಾವು ಗಮನಿಸಿದ್ದೇವೆ ಸೊ ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣವಾದಂತಹ ಈ ಒಂದು ಎಲ್ ನೀನೋ ಅನ್ನುವ ವಿದ್ಯಮಾನ ಈಗ ಅಂತ್ಯಗೊಂಡು ಲಾ ಅನ್ನುವ ಈ ಒಂದು ಇನ್ನೊಂದು ವಿದ್ಯಮಾನ ಪ್ರಾರಂಭವಾಗುವಂತಹ ಸಾಧ್ಯತೆ ಇದೆ ಅಂತ ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅಥವಾ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಮೂಲಕ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಸೊ ನಾವೆಲ್ಲ ಗಮನಿಸದ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷ ಸಾಕಷ್ಟು ಭೀಕರವಾದಂತಹ ಬರಗಾಲವನ್ನು ನಾವು ಕರ್ನಾಟಕದಲ್ಲಿ ಅನುಭವಿಸಿದ್ವಿ ಈ ನೀರಿನ ಅಭಾವ ಮತ್ತು ಕುಡಿಯುವ ನೀರಿನ ಕೊರತೆಯನ್ನು ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಅನುಭವಿಸ್ತಾ ಇದ್ದೇವೆ ಸೊ ಈಗ ಬೇಸಿಗೆ ಕಂಪ್ಲೀಟಾಗಿ ಮಳೆಗಾಲ ಪ್ರಾರಂಭವಾಗ್ತಾ ಇರುವಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಮುಂಗಾರು ಮಳೆ ಅಥವಾ ಮಾನ್ಸೂನನ್ನು ನಾವು ನಿರೀಕ್ಷೆ ಮಾಡ್ಬೋದು ಅಂತ ಈ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನಿಂದ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಅಥವಾ ಇನ್ಫಾರ್ಮೇಷನನ್ನು ಪ್ರಿಡಿಕ್ಟ್ ಮಾಡಲಾಗಿದೆ ಸೊ ನಮಗೆಲ್ಲ ಗೊತ್ತಿರುವ ಹಾಗೆ ಜಾಗ್ರಫಿಕ್ ಎಲ್ಲಿ ಜೋಗ್ರಫಿಯಲ್ಲಿ ಎರಡೇ ಒಂದು ಸೀಸನ್ಸ್ಗಳನ್ನು ಗುರುತಿಸಲಾಗುತ್ತೆ ಒಂದು ಬೇಸಿಗೆ ಕಾಲ ಮತ್ತು ಇನ್ನೊಂದು ಚಳಿಗಾಲ ಅಂತ ಸಾಮಾನ್ಯವಾಗಿ ಜಗತ್ತಿನಾದ್ಯಂತ ಈ ಬೇಸಿಗೆ ಕಾಲದಲ್ಲೇ ಹೆಚ್ಚಿನ ಪ್ರಮಾಣದ ಮಳೆಯಾಗುತ್ತೆ ಆದರೆ ಈ ಮೆಡಿಟರೇನಿಯನ್ ಸಮುದ್ರದ ಸುತ್ತಲಿನ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಚಳಿಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆಯನ್ನು ಸುರಿಯೋದನ್ನು ನಾವು ಜೋಗ್ರಫಿಯಲ್ಲಿ ಆಲ್ರೆಡಿ ಓದಿರ್ತೇವೆ ಇದು ವೆರಿ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ ಆಗುತ್ತೆ ಸೊ ಈ ಎಲ್ ಮತ್ತು ಲಾ ನೀನೋ ಅನ್ನುವ ಕಾನ್ಸೆಪ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಭಾರತದಲ್ಲಿ ಮತ್ತು ಈ ಒಂದು ಟ್ರಾಪಿಕಲ್ ರೀಜನ್ನಲ್ಲಿ ಅಂದರೆ ಈ ಮಕರ ಸಂಕ್ರಾಂತಿ ವೃತ್ತ ಮತ್ತು ಈ ಕರ್ಕಾಟಕ ಸಂಕ್ರಾಂತಿ ಅಕ್ಷಾಂಶಗಳ ನಡುವಿನ ಒಂದು ಪಟ್ಟಿ ಅಥವಾ ಬೆಲ್ಟನ್ನು ಟ್ರಾಪಿಕ್ಸ್ ಅಂತ ಕರೆಯಲಾಗುತ್ತೆ ಅಥವಾ ಟ್ರಾಪಿಕಲ್ ಬೆಲ್ಟ್ ಅಂತ ಕರೀತಾರೆ ಉಷ್ಣವಲಯದ ಒಂದು ಭಾಗ ಅಂತ ನಾವು ಗುರುತಿಸ್ತೇವೆ ಕನ್ನಡದಲ್ಲಿ ಸೊ ಈ ಒಂದು ಪೆಸಿಫಿಕ್ ಮಹಾಸಾಗರದ ಮೇಲೆ ಟ್ರಾಪಿಕ್ ಭಾಗದಲ್ಲಿ ಅಂದರೆ ಇಪ್ಪತ್ತ್ಮೂರವರೆ ಡಿಗ್ರಿ ನಾರ್ತ್ ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೆದ್ರೆ ದಕ್ಷಿಣ ಭಾಗದಲ್ಲಿರುವಂಥ ಇಪ್ಪತ್ತ್ಮೂರೂವರೆ ಡಿಗ್ರಿ ಇಪ್ಪತ್ತ್ಮೂರೂವರೆ ಡಿಗ್ರಿ ಸೌತ್ ಇದನ್ನು ಮಕರ ಸಂಕ್ರಾಂತಿ ವೃತ್ತ ಅಂತ ನಾವು ಗುರುತಿಸ್ತೇವೆ ಸೊ ಈ ಒಂದು ನಲವತ್ತೇಳು ಡಿಗ್ರಿ ಅಕ್ಷಾಂಶದ ನಡುವೆ ಇರುವಂತಹ ಪಟ್ಟಿಯನ್ನು ಟ್ರಾಪಿಕಲ್ ಏರಿಯಾ ಅಂತ ಗುರುತಿಸಲಾಗುತ್ತೆ ಅಥವಾ ಇದನ್ನು ಸಾಮಾನ್ಯವಾಗಿ ನಾವೆಲ್ಲ ಗುರುತಿಸುವಂತೆ ಈ ಉಷ್ಣವಲಯದ ಭಾಗ ಅಂತ ನಾವು ಅಕ್ಷಾಂಶದಲ್ಲಿ ಗುರುತಿಸ್ತೇವೆ ಸೊ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಒಂದು ಪ್ರದೇಶದಲ್ಲಿ ನಡೆಯುವಂತಹ ಪ್ರಮುಖ ವಿದ್ಯಮಾನದಲ್ಲಿ ಎಲ್ನಿನೋ ಮತ್ತು ಲಾ ನಿನೋ ಅನ್ನುವ ವಿದ್ಯಮಾನಗಳು ಕೂಡ ಒಂದಾಗಿವೆ ಸಾಮಾನ್ಯ ವರ್ಷದಲ್ಲಿ ಅಥವಾ ಈ ನಾರ್ಮಲ್ ಇಯರ್ನಲ್ಲಿ ಏನಾಗುತ್ತೆ ಅಂತಂದರೆ ಈ ಟ್ರಾಪಿಕಲ್ ಪೆಸಿಫಿಕ್ ಮಹಾಸಾಗರದಲ್ಲಿ ಸಾಮಾನ್ಯವಾಗಿ ಈ ಒಂದು ವೆಸ್ಟರ್ ಲೀಸ್ಗಳು ಅಥವಾ ಈ ಪಶ್ಚಿಮದತ್ತ ಸಾಗುವಂತಹ ವಾಣಿಜ್ಯ ಮಾರುತಗಳು ಅಂತ ಗುರುತಿಸ್ತೇವೆ ಟ್ರೇಡ್ ವಿಂಡ್ಸ್ ಅಂತ ವೆಸ್ಟರ್ಲಿ ಟ್ರೇಡ್ ವಿಂಡ್ಸ್ ಅಂತ ಗುರುತಿಸ್ತೇವೆ ಸೊ ಇವು ಸಾಮಾನ್ಯವಾಗಿ ಪೂರ್ವದಿಂದ ಪಶ್ಚಿಮದ ಭಾಗವರೆಗೆ ಸಾಗುವಂತಹ ಒಂದು ನಾರ್ಮಲ್ ಆದಂತಹ ಕಂಡೀಷನ್ಸ್ಗಳಾಗಿರುತ್ತವೆ ಈ ಒಂದು ಸಂದರ್ಭದಲ್ಲಿ ಪೆಸಿಫಿಕ್ ಮಹಾಸಾಗರದಲ್ಲಿ ಏನಾಗುತ್ತೆ ಅಂತಂದರೆ ಈ ವೆಸ್ಟರ್ಲೀಸ್ಗಳು ತಂದಂತಹ ಈ ಒಂದು ಮೋಡ ಬಂದು ಹೆಚ್ಚಿನ ಪ್ರಮಾಣದ ಬೇಸಿಗೆಯಲ್ಲಿ ಈ ಪಶ್ಚಿಮ ಭಾಗದ ಪೆಸಿಫಿಕ್ ಮಹಾಸಾಗರದಲ್ಲಿ ಹೆಚ್ಚಿನ ಮಳೆಯನ್ನು ಸುರಿಸುತ್ತವೆ ಸೊ ಇದರಿಂದ ಭಾರತದಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರುವುದರಿಂದ ಸಾಮಾನ್ಯವಾಗಿ ಈ ಒಂದು ಭಾರತೀಯ ಉಪಖಂಡದಲ್ಲಿ ಸಾಮಾನ್ಯವಾದಂತಹ ಈ ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ನಾವು ಪಡೆದು ಸಾಮಾನ್ಯ ಮಾನ್ಸೂನ್ ಮಳೆಯನ್ನು ಪಡೆಯುತ್ತೇವೆ ಸೊ ಇದು ನಾರ್ಮಲ್ ಇಯರ್ ಆಗುತ್ತೆ ಇನ್ನು ಎಲ್ ನೀನೋ ಏರ್ ಅಂತಂದರೆ ಎಲ್ ನೀನೋ ವರ್ಷ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ವಾಣಿಜ್ಯ ಮಾರುತಗಳು ಸಾಮಾನ್ಯವಾಗಿ ಪಶ್ಚಿಮದತ್ತ ಹರಿಯುವಂಥ ಈ ಮಾರುತಗಳು ವೀಕ್ ಆಗುತ್ತವೆ ವೀಕ್ ವೆಸ್ಟರ್ಲಿ ಟ್ರೇಡ್ ವಿಂಡ್ಸ್ ಅಂತ ಗುರುತಿಸಲಾಗುತ್ತೆ ಸೊ ಇದರ ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ ಈ ಉಷ್ಣಾಂಶ ಪಶ್ಚಿಮ ಭಾಗದ ಪೆಸಿಫಿಕ್ ಮಹಾಸಾಗರದಲ್ಲಿ ಹೆಚ್ಚಾಗುವುದನ್ನು ಬಿಟ್ಟು ಏನಾಗುತ್ತೆ ಅಂತಂದರೆ ಪೂರ್ವ ಭಾಗದ ಪೆಸಿಫಿಕ್ ಮಹಾಸಾಗರದಲ್ಲಿ ಹೆಚ್ಚಿನ ಉಷ್ಣಾಂಶ ಉಂಟಾಗುತ್ತದೆ ಸೊ ವೀಕ್ ಟ್ರೇಡ್ ವಿಂಡ್ಸ್ಗಳಿಂದ ಇವು ಪೂರ್ವ ಭಾಗಕ್ಕೆ ಹರಿಯೋದ್ರಿಂದ ಅಂದರೆ ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗಕ್ಕೆ ಹರಿಯೋದ್ರಿಂದ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಹೆಚ್ಚಿನ ಪ್ರಮಾಣದ ಉಷ್ಣಾಂಶ ಹೆಚ್ಚಾಗಿ ಅಲ್ಲಿ ವಾಯುಭಾರ ಕುಸಿತ ಉಂಟಾಗಿ ಹೆಚ್ಚಿನ ಪ್ರಮಾಣದ ಮಳೆ ಈ ಒಂದು ದಕ್ಷಿಣ ಅಮೇರಿಕ ಭಾಗದ ಪೆರು ದೇಶದ ಸಮೀಪ ಮತ್ತು ಸೆಂಟ್ರಲ್ ಅಮೇರಿಕಾದ ಕೆಲವೊಂದಿಷ್ಟು ರಾಷ್ಟ್ರಗಳಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಸುರಿದು ಆ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಒಂದು ಪ್ರವಾಹದ ಕಂಡೀಷನ್ಸ್ಗಳು ಅಥವಾ ಫ್ಲಡ್ ಕಂಡೀಷನ್ಸ್ಗಳು ಏರ್ಪಾಡಾಗುತ್ತವೆ ಸೊ ಈ ಒಂದು ಎಲ್ ನಿನೋ ಏರ್ನಿಂದ ಈ ಒಂದು ಎಲ್ ನಿನೋ ವರ್ಷದ ಅಥವಾ ಈ ಒಂದು ವಿದ್ಯಮಾನದ ಕಾರಣದಿಂದಾಗಿ ಈ ಪಶ್ಚಿಮ ಭಾಗದ ಪೆಸಿಫಿಕ್ ಮಹಾಸಾಗರದಲ್ಲಿ ಕಡಿಮೆ ಪ್ರಮಾಣದ ಮಳೆ ಅದರಲ್ಲೂ ವಿಶೇಷವಾಗಿ ಈ ಇಂಡೋನೇಷ್ಯಾ ನ್ಯೂಗಿನಿಯಾ ಮತ್ತು ಈ ಆಸ್ಟ್ರೇಲಿಯಾದ ಕೆಲವೊಂದಿಷ್ಟು ಭಾಗದಲ್ಲಿ ಕಡಿಮೆ ಪ್ರಮಾಣದ ಮಳೆ ಉಂಟಾಗುತ್ತವೆ ಮತ್ತು ಸಾಕಷ್ಟು ಬರದ ಕಂಡೀಷನ್ಸ್ಗಳನ್ನು ಅಥವಾ ಪರಿಸ್ಥಿತಿಗಳನ್ನು ಕೂಡ ಈ ಒಂದು ಭಾಗದಲ್ಲಿ ನಾವು ಗಮನಿಸಬೇಕಾಗುತ್ತೆ ಸೊ ಈ ವಾಣಿಜ್ಯ ಮಾರುತಗಳ ಒಂದು ದುರ್ಬಲಗೊಳ್ಳುವಿಕೆಯಿಂದಾಗಿ ಕೂಡ ನಮ್ಮ ಈ ಒಂದು ಭಾರತೀಯ ಉಪಖಂಡದಲ್ಲಿ ನೈಋತ್ಯ ಮಾನ್ಸೂನ್ಗಳ ಮೇಲೂ ಕೂಡ ಪ್ರಭಾವ ಬೀರಿ ಕಡಿಮೆ ಪ್ರಮಾಣದ ನೈಋತ್ಯ ಮಾನ್ಸೂನ್ಗಳು ಭಾರತವನ್ನು ಎಂಟರ್ ಆಗಿ ಕಡಿಮೆ ಪ್ರಮಾಣದ ಮಳೆಯನ್ನು ಸುರಿಸುತ್ತವೆ ಸೊ ಇದೆ ಇದೇ ಒಂದು ಕಾರಣಕ್ಕಾಗಿ ಎಲ್ ನಿನ್ನೋ ವರ್ಷದಲ್ಲಿ ನಾವು ಸಾಮಾನ್ಯವಾಗಿ ಈ ಮಳೆಯ ಅಭಾವವನ್ನು ಅನುಭವಿಸಬೇಕಾಗುತ್ತದೆ ಸೊ ನಾವೆಲ್ಲ ಈಗ ಎಲ್ ನಿನ್ನೋ ವರ್ಷವನ್ನು ಕಂಪ್ಲೀಟ್ ಮಾಡ್ತಾ ಇರೋದರಿಂದ ಈ ಒಂದು ಕಳೆದ ವರ್ಷದಿಂದ ನಾವು ಅಬ್ಸರ್ವ್ ಮಾಡಿದರೆ ಮಳೆಯ ಅಭಾವವನ್ನು ನಾವು ನಮ್ಮ ಈ ಭಾರತೀಯ ಉಪಖಂಡದಲ್ಲಿ ಅನುಭವಿಸಿದ್ದೇವೆ ಅಂತ ನಾವು ಗಮನಿಸಬಹುದು ಸೊ ಈ ಎಲ್ ನಿನ್ನೋ ವರ್ಷದಿಂದ ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಏನಾಗುತ್ತೆ ಅಂತಂದರೆ ಕಡಿಮೆ ಮಾನ್ಸೂನ್ ಅನ್ನು ನಾವು ಅನುಭವಿಸ್ತೇವೆ ಆದರೆ ಇದೇ ಒಂದು ಎಲ್ ನಿನೋದಿಂದ ಮಾತ್ರ ಈ ಒಂದು ಮಳೆ ಹೆಚ್ಚು ಕಡಿಮೆ ಆಗೋದಿಲ್ಲ ಭಾರತದಲ್ಲಿ ಇದಕ್ಕೆ ಸಾಕಷ್ಟು ಇತರ ಕಾರಣಗಳು ಕೂಡ ನಾವು ನೀಡಬಹುದು ಫಾರ್ ಎಕ್ಸಾಂಪಲ್ ಈ ಒಂದು ಇಂಡಿಯನ್ ಓಷಿನ್ ಡೈಪೋಲ್ ಆಯೋಡಿ ಅಂತ ನೀವೆಲ್ಲ ಓದಿರ್ಬೋದು ಇಂಡಿಯನ್ ಓಷಿನ್ ಡೈಪೋಲ್ ಕಾರಣದಿಂದಾಗೂ ಕೂಡ ನಮ್ಮ ಭಾರತದಲ್ಲಿ ಈ ಮಾನ್ಸೂನ್ನ ವೈಪರೀತ್ಯ ಉಂಟಾಗುತ್ತದೆ ಸೊ ಸಾಮಾನ್ಯವಾಗಿ ಇನ್ನೋ ವರ್ಷದಲ್ಲಿ ನಮ್ಮ ಭಾರತೀಯ ಉಪಖಂಡದಲ್ಲಿ ನಾವು ಮಳೆಯ ಅಭಾವವನ್ನು ಗಮನಿಸ್ತೇವೆ ಅಂತ ಗುರುತಿಸ್ತಿದ್ವಿ ಸೊ ಅದೇ ರೀತಿಯಾಗಿ ಲಾ ನೀನಾ ಅಂತ ಕೂಡ ಒಂದು ಕಾನ್ಸೆಪ್ಟ್ ಇದೆ ಇದಕ್ಕೆ ಅಪೋಸಿಟ್ ಆದಂತಹ ಈ ನಿನೋಗೆ ಅಪೋಸಿಟ್ ಆದಂತಹ ಒಂದು ಇನ್ನೊಂದು ಕಾನ್ಸೆಪ್ಟ್ ಯಾವುದು ಅಂತಂದರೆ ಲಾ ನೀನಾ ಅಂತ ಅಂದರೆ ಇದನ್ನು ಮುಖ್ಯವಾಗಿ ಸ್ಪೇನ್ ದೇಶದಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಲಿಟಲ್ ಗರ್ಲ್ ಅಂತ ಇದರ ಅರ್ಥ ಬರುತ್ತೆ ಎಲ್ ನಿನ್ನು ಅಂತಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಲಿಟಲ್ ಬಾಯ್ ಅಂತ ಅರ್ಥ ಬಂದರೆ ಲಾನಿನಾ ಅಂತಂದರೆ ಲಿಟಲ್ ಗರ್ಲ್ ಅಂತ ಇದನ್ನು ಗುರುತಿಸಲಾಗುತ್ತೆ ಸಾಮಾನ್ಯವಾಗಿ ಈ ಲಾನಿನಾ ವರ್ಷದಲ್ಲಿ ಏನಾಗುತ್ತೆ ಅಂತಂದರೆ ಈ ದಕ್ಷಿಣ ಅಮೆರಿಕಾ ಖಂಡದ ಕೆಲವೊಂದಿಷ್ಟು ಭಾಗದಲ್ಲಿ ಅದರಲ್ಲಿ ಮುಖ್ಯವಾಗಿ ಈ ಪೆರು ದೇಶದ ಕರಾವಳಿ ಪ್ರದೇಶದಲ್ಲಿ ಅಥವಾ ಈ ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದಲ್ಲಿ ಏನಾಗುತ್ತೆ ಅಂತಂದರೆ ಕಡಿಮೆ ಪ್ರಮಾಣದ ಮಳೆ ಉಂಟಾಗುತ್ತೆ ಅದೇ ರೀತಿಯಾಗಿ ಸಾಕಷ್ಟು ಶೀತದ ಪ್ರಭಾವವನ್ನು ಗುರುತಿಸಲಾಗುತ್ತೆ ಆದರೆ ನಮ್ಮ ಭಾರತದಲ್ಲಿ ಅಥವಾ ಈ ಒಂದು ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ಲಾ ನೀನಾ ವರ್ಷದಲ್ಲಿ ಏನಾಗುತ್ತೆ ಅಂತಂದರೆ ತೀವ್ರ ಪ್ರಮಾಣದ ಮಾನ್ಸೂನನ್ನು ನಾವು ಅನುಭವಿಸಬೇಕಾಗುತ್ತೆ ಇದರಿಂದ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರವಾಹಗಳ ಪರಿಸ್ಥಿತಿಗಳನ್ನು ಕೂಡ ಈ ಭಾರತದಲ್ಲಿ ನಾವು ಅನುಭವಿಸಬೇಕಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಲಾ ನೀನಾ ಮತ್ತು ಎಲ್ ನಿನೋದಿಂದ ಯಾವ ರೀತಿಯಾದಂಥ ಪ್ರವಾಹಗಳು ಉಂಟಾಗುತ್ತೆ ಅಂತ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಸೊ ಸಾಮಾನ್ಯವಾಗಿ ಸರಾಸರಿಗಿಂತ ಹೆಚ್ಚಿನ ತಾಪಮಾನವಾಗುವುದರಿಂದ ಎಲ್ಲಿನೋ ವರ್ಷದಲ್ಲಿ ನಮ್ಮ ಭಾರತದಲ್ಲಿ ಏನಾಗುತ್ತೆ ಕಡಿಮೆ ಮಳೆಯನ್ನು ನಾವು ಅನುಭವಿಸಿರ್ತೇವೆ ಲಾ ನೀನಾ ಅಂತಂದರೆ ಅದಕ್ಕೆ ಎಕ್ಸಾಕ್ಟಾಗಿ ಅಪೋಸಿಟ್ ಏನು ಅಂತಂದರೆ ಹೆಚ್ಚಿನ ಪ್ರಮಾಣದ ಮಾನ್ಸೂನ್ ಮಾರುತಗಳು ಮತ್ತು ಮಳೆಯನ್ನು ನಾವು ಇಂಡಿಯನ್ ಸಬ್ ಕಾಂಟಿನೆಂಟ್ನಲ್ಲಿ ಪಡೆಯುತ್ತೇವೆ ಸೊ ಈಗ ವರ್ಲ್ಡ್ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ನ ಒಂದು ಪ್ರಿಡಿಕ್ಷನ್ ಪ್ರಕಾರ ಈಗ ಲಾ ನೀನಾ ಅನ್ನುವ ವಿದ್ಯಮಾನ ಸಂಭವಿಸುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇದರಿಂದ ಸಮ ಸಮರ್ಪಕವಾದಂತಹ ಮಳೆ ಭಾರತದಲ್ಲಿ ಬೀಳುವಂತಹ ಸಾಧ್ಯತೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಇನ್ನು ಮುಂದಿನ ಆರ್ಟಿಕಲ್ ಎಲೆಕ್ಷನ್ ಕಂಪ್ಲೀಟ್ ಆಗಿ ಎಲೆಕ್ಷನ್ ರಿಸಲ್ಟ್ಸ್ಗಳು ಕೂಡ ಅಪ್ಡೇಟ್ ಆಗಿವೆ ಸೊ ಈ ಎಕ್ಸಿಟ್ ಪೋಲ್ ಅಂತ ನೀವೆಲ್ಲ ಕೇಳಿರ್ಬೋದು ಎಲೆಕ್ಷನ್ ಕಂಪ್ಲೀಟ್ ಆದ ನಂತರ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಒಂದೇ ಒಂದು ನ್ಯೂಸ್ ಏನು ಅಂತಂದರೆ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಅಂತ ಸೊ ಎಕ್ಸಿಟ್ ಪೋಲ್ ಅಂದರೆ ಏನು ನಮ್ಮ ಭಾರತದ ಯಾವುದಾದ್ರೂ ಕಾನೂನಿನ ಅಡಿಯಲ್ಲಿ ಎಕ್ಸಿಟ್ ಪೋಲ್ಗಳನ್ನು ಮೆನ್ಷನ್ ಮಾಡಲಾಗಿದೆ ಅಥವಾ ಇಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ ಯಾವುದಾದ್ರೂ ಈ ಎಕ್ಸಿಟ್ ಪೋಲ್ ಬಗ್ಗೆ ಮೆನ್ಷನ್ ಮಾಡಲಾಗಿದೆ ಅಥವಾ ಇಲ್ಲ ಅಂತ ಡೀಟೇಲಾಗಿ ಈಗ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಣ ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಿಟ್ ಪೋಲ್ಸ್ಗಳನ್ನು ಡಿಸ್ಕಸ್ ಮಾಡಲಾಗಿದೆ ಆಲ್ರೆಡಿ ಸೊ ಎಕ್ಸಿಟ್ ಪೋಲ್ನಲ್ಲಿ ಈ ಕಾಂಗ್ರೆಸ್ ಭಾಗವಹಿಸ್ತಾ ಇಲ್ಲ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಅದೇ ರೀತಿಯಾಗಿ ಎಕ್ಸಿಟ್ ಪೋಲ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಣ ಚುನಾವಣೆಗಳು ನಡೆದ ನಂತರ ಮಾಧ್ಯಮಗಳಿಂದ ನಡೆಸಲಾಗುವಂತಹ ಅಥವಾ ಪಬ್ಲಿಷ್ ಮಾಡಲಾಗುವಂತಹ ಒಂದು ಇಂಪಾರ್ಟೆಂಟ್ ಆದಂತಹ ವರದಿಯನ್ನು ಸಮೀಕ್ಷೆಯನ್ನು ಎಕ್ಸಿಟ್ ಪೋಲ್ ಅಂತ ಗುರುತಿಸಲಾಗುತ್ತೆ ಇಟ್ ಈಸ್ ದ ಸರ್ವೆ ವಿಚ್ ಈಸ್ ಪಬ್ಲಿಷ್ಡ್ ಆಫ್ಟರ್ ದ ಇಮಿಡಿಯೇಟ್ಲಿ ಆಫ್ಟರ್ ದ ಎಲೆಕ್ಷನ್ಸ್ ಆರ್ ಓವರ್ ಅಂತ ನಾವು ಸಿಂಪಲ್ ಆಗಿ ಇಂಗ್ಲೀಷ್ನಲ್ಲೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇದರ ಮೂಲಕ ಯಾವ ರಾಜಕೀಯ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಒಂದು ಪ್ರಿಡಿಕ್ಷನನ್ನು ಮಾಧ್ಯಮಗಳಿಂದ ಮಾಡಲಾಗುತ್ತದೆ ಸೊ ಇದು ಎಕ್ಸಾಕ್ಟಾಗಿ ನಮ್ಮ ಚುನಾವಣಾ ಫಲಿತಾಂಶಕ್ಕೆ ಇಕ್ವಿವೆಲೆಂಟ್ ಆಗಿರೋದಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ ಅಧಿಕೃತವಾದಂತಹ ಚುನಾವಣಾ ಫಲಿತಾಂಶಗಳಂತೆ ಆಗಿರೋದಿಲ್ಲ ಆದರೆ ಒಂದು ಒಂದು ಮುನ್ಸೂಚನೆ ಅಥವಾ ಒಂದು ಪಿಡಿಕ್ಷನನ್ನು ಈ ಎಕ್ಸಿಟ್ ಪೋಲ್ ಮುಖಾಂತರ ಮಾಧ್ಯಮಗಳು ವರದಿ ಮಾಡುತ್ತವೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಮತದಾನದ ಒಂದು ಪ್ರೊಸೆಸ್ ಕಂಪ್ಲೀಟ್ ಆದ ನಂತರ ಮಾಧ್ಯಮಗಳಿಂದ ಆ ಮತ ಚಲಾವಣೆ ಮಾಡಿದಂತಹ ಮತದಾರರಿಂದ ಸಾಕಷ್ಟು ಮಾಹಿತಿಗಳನ್ನು ಡೇಟಾವನ್ನು ಕಲೆಕ್ಟ್ ಮಾಡಿಕೊಂಡು ಯಾವ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅಂತ ಒಂದು ಸಮೀಕ್ಷೆಗಳ ಮೂಲಕ ಪಬ್ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಸೊ ಆ ಒಂದು ರಿಪೋರ್ಟನ್ನು ಎಕ್ಸಿಟ್ ಪೋಲ್ ಅಂತ ಗುರುತಿಸಲಾಗುತ್ತದೆ ಇನ್ನು ನಮ್ಮ ಭಾರತೀಯ ಸಾವಿರದ ಒಂಬೈನೂರ ಐವತ್ತೊಂದರ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಥವಾ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಅಡಿಯಲ್ಲಿ ಅದರ ಸೆಕ್ಷನ್ ನೂರ ಇಪ್ಪತ್ತಾರು ಎ ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಎಕ್ಸಿಟ್ ಪೋಲ್ಗಳನ್ನು ನಿಯಂತ್ರಣ ಮಾಡುವುದರ ಕುರಿತಾಗಿ ಮೆನ್ಷನ್ ಮಾಡಲಾಗಿದೆ ನಮ್ಮ ಭಾರತೀಯ ಚುನಾವಣಾ ಆಯೋಗದಿಂದ ನಿರ್ದಿಷ್ಟಪಡಿಸಲಾದಂತಹ ಅವಧಿಯ ಒಳಗಡೆ ಯಾವುದೇ ರೀತಿಯಾಗಿ ಯಾವುದೇ ಒಂದು ಮಾಧ್ಯಮದ ಮೂಲಕ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಈ ಎಕ್ಸಿಟ್ ಪೋಲ್ಗಳ ಒಂದು ಸಮೀಕ್ಷೆಯನ್ನು ಪಬ್ಲಿಷ್ ಮಾಡಬಾರದು ಪ್ರಕಟಿಸಬಾರದು ಅಂತ ಒಂದು ಷರತ್ತುಗಳನ್ನು ಕೂಡ ಈ ಚುನಾವಣಾ ಆಯೋಗದಿಂದ ನೀಡಲಾಗುತ್ತದೆ ಆದರೆ ಚುನಾವಣೆ ಕಂಪ್ಲೀಟ್ ಆದ ನಂತರ ಇಮಿಡಿಯೇಟಾಗಿ ಈ ಒಂದು ಎಕ್ಸಿಟ್ ಪೋಲ್ಸ್ಗಳನ್ನು ಪಬ್ಲಿಷ್ ಮಾಡುವಂತಹ ಒಂದು ಸ್ವತಂತ್ರವನ್ನು ಮಾಧ್ಯಮಗಳಿಗೆ ನೀಡಲಾಗುತ್ತದೆ ಸೊ ಇನ್ ಕೇಸ್ ಈ ಸೆಕ್ಷನ್ ನೂರ ಇಪ್ಪತ್ತಾರು ಎ ಇದರ ಅಡಿಯಲ್ಲಿ ಯಾವುದೇ ರೀತಿಯಾಗಿ ಈ ಎಕ್ಸಿಟ್ ಪೋಲ್ಗಳನ್ನು ಚುನಾವಣೆಗಳು ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಏನಾದರೂ ಪಬ್ಲಿಷ್ ಮಾಡಿದರೆ ಅಥವಾ ಯಾವುದೇ ರೀತಿಯಾದಂತಹ ಈ ಒಂದು ವಿಷಯವನ್ನು ಉಲ್ಲಂಘನೆ ಮಾಡಿದರೆ ಆ ಒಬ್ಬ ವ್ಯಕ್ತಿಗೆ ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದಂತಹ ಜೈಲು ಶಿಕ್ಷೆ ದಂಡ ಅಥವಾ ಎರಡನ್ನು ಕೂಡ ವಿಧಿಸಲು ವಿಧಿಸಬಹುದಾದಂತಹ ಕಾನೂನನ್ನು ಈ ರೀಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಐವತ್ತೊಂದರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ ನೂರ ಇಪ್ಪತ್ತಾರು ಎ ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದರ ಮೂಲಕ ಏನಾಗುತ್ತೆ ಅಂತಂದರೆ ಮಾಧ್ಯಮಗಳು ಯಾವುದೇ ರೀತಿಯಾಗಿ ಮತದಾರರನ್ನು ಇನ್ಫ್ಲೂಯೆನ್ಸ್ ಮಾಡದೇ ಇರುವಂತೆ ತಡೆಯುವಂತಹ ಒಂದು ಉದ್ದೇಶವನ್ನು ಈ ಒಂದು ಸೆಕ್ಷನ್ ಹೊಂದಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ದಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಎಕ್ಸಿಟ್ ಪೋಲ್ ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು ಇತ್ತೀಚೆಗೆ ಈ ಜಗತ್ತಿನಲ್ಲೇ ಮೊದಲ ಬಾರಿಗೆ ಅತ್ಯಂತ ಶಕ್ತಿ ಶು ಶಕ್ತಿಶಾಲಿಯಾದಂತಹ ಒಂದು ಬಾಹ್ಯಾಕಾಶ ದೂರಶ ದೂರದರ್ಶಕವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಮಾಡಲಾಗಿತ್ತು ಸೊ ಈ ಒಂದು ಜೇಮ್ಸ್ ವೆಬ್ ಅನ್ನುವ ಹೆಸರಿನ ಬಾಹ್ಯಾಕಾಶ ದೂರದರ್ಶಕದಿಂದ ಇತ್ತೀಚೆಗೆ ಒಂದು ಮಾಹಿತಿಯನ್ನು ನೀಡಲಾಗಿದೆ ಮಾಹಿತಿ ಏನು ಅಂತಂದರೆ ನಮ್ಮ ಭೂಮಿಯಿಂದ ಅತ್ಯಂತ ದೂರದಲ್ಲಿ ಇರುವಂತಹ ನಕ್ಷತ್ರ ಪುಂಜ ಅಥವಾ ಗ್ಯಾಲಕ್ಸಿಯ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಶೇರ್ ಮಾಡಿಕೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು ಸೊ ಹೀಗಾಗಿ ಈ ಜೇಮ್ಸ್ ವೆಬ್ ಅನ್ನುವ ಈ ಬಾಹ್ಯಾಕಾಶ ದೂರದರ್ಶಕದ ಕುರಿತಾದಂತಹ ಡೀಟೇಲ್ ಆದಂತಹ ಮಾಹಿತಿ ಮತ್ತು ಆ ಒಂದು ಕಾಂಟೆಕ್ಸ್ಟ್ ಅಥವಾ ನ್ಯೂಸ್ ಏನು ಅಂತ ಕ್ಲಿಯರ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಭೂಮಿಯಿಂದ ಸಾಕಷ್ಟು ಜ್ಯೋತಿರ್ವರ್ಷಗಳು ದೂರದಲ್ಲಿರುವಂತಹ ಈ ಒಂದು ನಕ್ಷತ್ರ ಪುಂಜ ಅಥವಾ ಗ್ಯಾಲಕ್ಸಿ ಅದರ ಹೆಸರು ಜೇಡ್ಸ್ ಜಿ ಎಸ್ ಝೆಡ್ ಫೋರ್ಟೀನ್ ಝೀರೋ ಅಂತ ಈ ಒಂದು ಹೆಸರನ್ನು ಇಡಲಾಗಿದೆ ಸೊ ಈ ಒಂದು ಹೆಸರಿನ ನಕ್ಷತ್ರ ಪುಂಜ ಸುಮಾರು ಎರಡು ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟ ಆಗಿತ್ತು ಅಂದರೆ ಈಗ ಸದ್ಯಕ್ಕೆ ಆ ಒಂದು ಗ್ಯಾಲಕ್ಸಿಯಲ್ಲಿ ನೂತನವಾದಂತಹ ಒಂದು ಪ್ರಪಂಚ ಹುಟ್ಟಿಕೊಳ್ತಾ ಇದೆ ಅಂತ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದ ಮೂಲಕ ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು ಇಲ್ಲಿಯವರೆಗೆ ನೀಡಿದಂತಹ ಅತ್ಯಂತ ದೀರ್ಘವಾದಂತಹ ಮತ್ತು ಸಾಕಷ್ಟು ಡಿಟೇಲ್ ಆದಂತಹ ಮಾಹಿತಿ ಮತ್ತು ಸಾಕಷ್ಟು ಯುವ ಗ್ಯಾಲಕ್ಸಿಯ ಬಗ್ಗೆ ಮಾಹಿತಿಯನ್ನು ನೀಡಿದಂತಹ ಒಂದು ಮಾಹಿತಿ ಈ ಒಂದು ಮಾಹಿತಿಯಾಗಿದೆ ಸೊ ಇದು ಇತ್ತೀಚೆಗೆ ಅಂದರೆ ಎರಡು ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟಗೊಂಡು ಹೊಸ ಯೂನಿವರ್ಸ್ ಅಥವಾ ವಿಶ್ವ ಹುಟ್ಟಿಕೊಳ್ತಾ ಇರುವಂತಹ ಬಗ್ಗೆ ಮಾಹಿತಿಯನ್ನು ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ನೀಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇದು ಅಷ್ಟೇ ಅಲ್ಲದೆ ಈ ಒಂದು ಪ್ರದೇಶದಲ್ಲಿ ಆ ಒಂದು ಗ್ಯಾಲಕ್ಸಿಯಲ್ಲಿ ಗಮನಾರ್ಹವಾದಂತಹ ಆಮ್ಲಜನಕವನ್ನು ಕೂಡ ಅಬ್ಸರ್ವ್ ಮಾಡಲಾಗಿದೆ ಅಂತ ಕೂಡ ಸಾಕಷ್ಟು ಮಾಹಿತಿಗಳನ್ನು ಶೇರ್ ಮಾಡಲಾಗಿದೆ ಗ್ಯಾಲಕ್ಸಿಯಲ್ಲಿ ಈಗಾಗಲೇ ಸಾಕಷ್ಟು ಪ್ರಬುದ್ಧವಾದಂತಹ ಸಂಶೋಧಕರಿಂದ ಈ ಒಂದು ಮಾಹಿತಿಯನ್ನು ಅಧ್ಯಯನ ಮಾಡಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಜಗತ್ತಿನ ಅತಿ ಶಕ್ತಿಯುಶಾಲಿಯಾದಂತಹ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಕುರಿತಾದಂಥ ಕೆಲವೊಂದಿಷ್ಟು ಡೀಟೇಲ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವೆಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಕೆನಡಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮೂಲಕ ಜಂಟಿಯಾಗಿ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಸ್ಪೇಸ್ ಟೆಲಿಸ್ಕೋಪನ್ನು ಲಾಂಚ್ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಮೂರು ಪ್ರಮುಖವಾದಂತಹ ಬಾಹ್ಯಾಕಾಶ ಸಂಶೋಧನಾಗಳ ಸಂಶೋಧನಾ ಸಂಸ್ಥೆಗಳ ಮೂಲಕ ಈ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಜಗತ್ತಿನಲ್ಲೇ ಅತಿ ಶಕ್ತಿಯುತವಾದಂತಹ ಒಂದು ಇನ್ಫ್ರಾರೆಡ್ ದೂರದರ್ಶಕವಾಗಿ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪನ್ನು ಡೆವಲಪ್ ಮಾಡಲಾಗಿತ್ತು ಮುಖ್ಯವಾಗಿ ಆರು ಪಾಯಿಂಟ್ ಐದು ಮೀಟರ್ ಪ್ರೈಮರಿ ಮಿರರ್ಸ್ಗಳನ್ನು ಇದರಲ್ಲಿ ಅಳವಡಿಸಲಾಗಿತ್ತು ಅಷ್ಟೇ ಅಲ್ಲದೆ ಇದನ್ನು ಭೂಮಿಯ ಸುತ್ತ ಪ್ರಮಿ ಪರಿಭ್ರಮಿಸುವಂತೆ ಮಾಡದೆ ಇದನ್ನು ಲ್ಯಾಗರೇಂಜ್ ಟೂ ಪಾಯಿಂಟ್ನಲ್ಲಿ ಮೆನ್ಷನ್ ಮಾಡಲಾಗಿತ್ತು ಅಥವಾ ಲೊಕೇಟ್ ಮಾಡಲಾಗಿದೆ ಲ್ಯಾಗರೇಂಜ್ ಟೂ ಪಾಯಿಂಟ್ ಅಂತಂದರೆ ಈ ಭೂಮಿ ಮತ್ತು ಸೂರ್ಯನ ನಡುವೆ ಕೆಲವೊಂದಿಷ್ಟು ಲ್ಯಾಗರೇಂಜ್ ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಲಾಗಿದೆ ಲ್ಯಾಗರೇಂಜ್ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಅಂತ ಸೊ ಈ ರೀತಿಯಾಗಿ ಪ್ರಮುಖ ಐದು ಲ್ಯಾಗ್ ರೇಂಜ್ ಪಾಯಿಂಟ್ಸ್ಗಳನ್ನು ನಾವು ಗುರುತಿಸ್ಬೋದು ಸೊ ಈ ಲ್ಯಾಗ್ ರೇಂಜ್ ಪಾಯಿಂಟ್ಸ್ಗಳು ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಭೂಮಿ ಮತ್ತು ಸೂರ್ಯನ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಡದೆ ಒಂದು ಸಮತೋಲಿತವಾದಂತಹ ಗುರುತ್ವಾಕರ್ಷಣದ ಸ್ಥಳವನ್ನು ಗುರುತಿಸಲಾಗುತ್ತೆ ಸೊ ಆ ಒಂದು ಸ್ಥಳವನ್ನು ಲ್ಯಾಗ್ ರೇಂಜ್ ಪಾಯಿಂಟ್ಸ್ ಅಂತ ಗುರುತಿಸಲಾಗುತ್ತೆ ಸೊ ಈ ರೀತಿಯಾದಂಥ ಐದು ಲ್ಯಾಗ್ ರೇಂಜ್ ಪಾಯಿಂಟ್ಸ್ಗಳನ್ನು ಭೂಮಿ ಮತ್ತು ಸೂರ್ಯನ ನಡುವೆ ಗುರುತಿಸಲಾಗಿದೆ ಸೊ ಅದರಲ್ಲಿ ಲ್ಯಾಗ್ರೇಂಜ್ ಪಾಯಿಂಟ್ ಟೂನಲ್ಲಿ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಲೊಕೇಟ್ ಮಾಡಲಾಗಿದೆ ಇದು ಒಂದು ಗೆಂಪು ದೂರದರ್ಶಕ ಅಥವಾ ಇನ್ಫ್ರಾರೆಡ್ ಟೆಲಿಸ್ಕೋಪ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ಎರಡನೇ ಲ್ಯಾಗ್ರೇಂಜ್ ಪಾಯಿಂಟ್ನಲ್ಲಿ ಈ ಭೂಮಿಯಿಂದ ಸುಮಾರು ಐದು ದಶಲಕ್ಷ ಐದು ಮಿಲಿಯನ್ ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವಂತಹ ಒಂದು ಪಾಯಿಂಟ್ನಲ್ಲಿ ಈ ಒಂದು ಜೇಮ್ಸ್ ವೆಬ್ ಅನ್ನುವ ಟೆಲಿಸ್ಕೋಪನ್ನು ಲೊಕೇಟ್ ಮಾಡಲಾಗಿದೆ ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಕೇವಲ ಭೂಮಿಯನ್ನು ಮಾತ್ರ ಅಲ್ಲ ಭೂಮಿಯ ಆಚೆಗೂ ಕೂಡ ಇರುವಂತಹ ಸಾಕಷ್ಟು ದೂರದಲ್ಲಿರುವಂತಹ ಬಾಹ್ಯಾಕಾಶದಲ್ಲಿರುವಂತಹ ಗ್ಯಾಲಕ್ಸಿಗಳನ್ನು ಮತ್ತು ಇತರ ನಕ್ಷತ್ರ ಅಧ್ಯಯನ ಮಾಡಿ ಅವುಗಳ ಬಗ್ಗೆ ಮಾಹಿತಿಯನ್ನು ಭೂಮಿಯತ್ತ ಸಾಗಿಸುವಂತಹ ಒಂದು ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಈ ಪವರ್ಫುಲ್ ಆದಂತಹ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯು ಎಸ್ ಎ ಮತ್ತು ಕೆನಡಾದ ಬಾಹ್ಯಾಕಾಶ ಏಜೆನ್ಸಿಗಳ ಮೂಲಕ ಜಂಟಿಯಾಗಿ ಎರಡು ಸಾವಿರದ ಇಪ್ಪತ್ತೊಂದನೇ ಲಾಂಚ್ ಮಾಡಲಾಗಿತ್ತು ಸೊ ಇದೇ ಒಂದು ಬಾಹ್ಯಾಕಾಶ ದೂರದರ್ಶಕದ ಮೂಲಕ ಇತ್ತೀಚೆಗೆ ಬಂದಂತಹ ಮಾಹಿತಿಯ ಪ್ರಕಾರ ಸುಮಾರು ಎರಡು ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟ ಉಂಟಾದಂತಹ ಗ್ಯಾಲಕ್ಸಿಯ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಆ ಗ್ಯಾಲಕ್ಸಿಯ ಹೆಸರು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಆದರೂ ಕೂಡ ಜೇಡ್ಸ್ ಅಂತ ನೆನ್ಪಿಟ್ಕೊಳ್ಳಿ ಲ್ಯಾಗ್ ರೇಂಜ್ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಾಗಿ ಇದನ್ನು ಲಾಂಚ್ ಮಾಡಿದಂತಹ ವರ್ಷ ಮತ್ತು ಯಾವ ಸ್ಪೇಸ್ ಏಜೆನ್ಸಿಗಳ ಮೂಲಕ ಈ ಜೇಮ್ಸ್ ವೆಬ್ ಟೆಲಿಸ್ಕೋಪನ್ನು ಲಾಂಚ್ ಮಾಡಲಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇನ್ನು ಜೂನ್ ನಾಲ್ಕನೇ ತಾರೀಕಿನಂದು ವಿಶೇಷತೆ ಏನು ಅಂತಂದರೆ ನಮ್ಮ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದಂತಹ ಸಿ ರಾಜಗೋಪಾಲಾಚಾರಿ ಭಾರತ ರತ್ನ ಪ್ರಶಸ್ತಿಯ ಪುರಸ್ಕೃತರಾದಂತಹ ಸಿ ರಾಜಗೋಪಾಲಾಚಾರಿ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತೆ ಮುಖ್ಯವಾಗಿ ಇವರೂ ಕೂಡ ಕಾಂಗ್ರೆಸ್ಸಿನ ಒಬ್ಬ ಮುತ್ಸದ್ದಿ ನಾಯಕರಾಗಿದ್ದು ನಂತರದ ದಿನಗಳಲ್ಲಿ ಈ ಕಾಂಗ್ರೆಸ್ಸಿನ ಸಮಾಜ ಸಮಾಜವಾದಿ ಅಥವಾ ಸೋಷಿಯಲಿಸ್ಟಿಕ್ ಐಡಿಯಾಲಜಿಯಿಂದ ಹೊರಬರುವಂಥ ಉದ್ದೇಶದಿಂದ ಅಥವಾ ಆ ಒಂದು ದೃಷ್ಟಿಕೋನಕ್ಕೆ ಪ್ರತಿಕ್ರಿಯೆಯಾಗಿ ಸಾವಿರದ ಒಂಬೈನೂರ ಐವತ್ತೊಂಬತ್ತನೇ ಇಸಿಯಲ್ಲಿ ತಮ್ಮ ಸ್ವತಂತ್ರ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ ಸಿ ರಾಜಗೋಪಾಲ್ ಅವರು ಸೊ ಮುಖ್ಯವಾಗಿ ಈ ಸಾವಿರದ ಒಂಬೈನೂರ ಐವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರವರೆಗೆ ಈ ಸ್ವತಂತ್ರ ಪಕ್ಷ ಏನಿದೆ ಜಾರಿಯಲ್ಲಿರುತ್ತೆ ಇದರಲ್ಲಿ ಮುಖ್ಯವಾಗಿ ಭಾಗವಹಿಸಿದಂತಹ ಪ್ರಮುಖ ರಾಜಕಾರಣಿಗಳು ಯಾರು ಅಂತಂದರೆ ಎನ್ ಜಿ ರಂಗಾ ಅವರು ಜೈಪುರದ ಮಹಾರಾಣಿ ಅವರು ಕೂಚ್ ಬಿಹಾರ್ನ ಈ ರಾಜ್ಕುಮಾರಿ ಗಾಯತ್ರಿ ದೇವಿ ಅವರು ಬೇಜ್ವಾಡ್ ರಾಮಚಂದ್ರ ರೆಡ್ಡಿ ಅವರು ಈ ಸ್ವತಂತ್ರ ಪಕ್ಷದ ಪ್ರಮುಖವಾದಂತಹ ರಾಜಕಾರಣಿಗಳಾಗಿದ್ದರು ಸೊ ಭಾರತ ರತ್ನ ಸಿ ರಾಜಗೋಪಾಲಾಚಾರಿ ಅವರ ಜನ್ಮದಿನವನ್ನು ಜೂನ್ ನಾಲ್ಕನೇ ತಾರೀಕಿನಂದು ಆಚರಿಸಲಾಗುತ್ತದೆ ಇವರು ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಆಗಿದ್ರು ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ ಮೊದಲ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಈ ಎಕ್ಸಿಟ್ ಪೋಲ್ಗಳ ಕುರಿತಾಗಿ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಎಕ್ಸಿಟ್ ಪೋಲ್ ಅನ್ನೋದು ಚುನಾವಣೋತ್ತರವಾಗಿ ನಡೆಸಲಾಗುವಂಥ ಸಮೀಕ್ಷೆಯಾಗಿದ್ದು ಯಾವ ರಾಜಕೀಯ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತದೆ ಎನ್ನುವ ಮಾಹಿತಿಯನ್ನು ತೋರಿಸುತ್ತದೆ ಅಂತ ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ ಈ ಎಕ್ಸಿಟ್ ಪೋಲ್ಗಳ ಏನಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಜನತಾ ಪ್ರಾತಿನಿಧ್ಯ ಕಾಯ್ದೆ ಅಥವಾ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ನ ಅಡಿಯ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ ಅಂತ ಇದೆ ಆಪ್ಷನ್ ಮೂರು ಇದು ಅಧಿಕೃತ ಚುನಾವಣಾ ಫಲಿತಾಂಶಗಳಂತೆಯೇ ಇರುತ್ತದೆ ಅಂತ ಇದೆ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸೊ ಸರಿಯಾದ ಉತ್ತರ ಯಾವುದು ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ ಮೂರು ಈಸ್ ರೈಟ್ ಆನ್ಸರ್ ಯಾಕಂತಂದರೆ ಈ ಎಕ್ಸಿಟ್ ಪೋಲ್ ಏನಿದೆ ಆಫಿಷಿಯಲ್ ಆದಂತಹ ಎಲೆಕ್ಷನ್ ರಿಸಲ್ಟ್ನಂತೆ ಇರೋದಿಲ್ಲ ಒಂದು ಅಂದಾಜನ ಮೂಲಕ ಈ ಒಂದು ಎಕ್ಸಿಟ್ ಪೋಲ್ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಮೀಡಿಯಾಗಳ ಮೂಲಕ ಮಾಧ್ಯಮಗಳ ಮೂಲಕ ಈ ಮತದಾರರ ಸಮೀಕ್ಷೆಗಳನ್ನು ನಡೆಸಿ ಒಂದು ಎಕ್ಸಿಟ್ ಪೋಲ್ನ ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗುತ್ತೆ ಇದು ಅಂದಾಜಿನ ಒಂದು ಫಲಿತಾಂಶವನ್ನು ಸೂಚಿಸುತ್ತೆ ಆದರೆ ಅಧಿಕೃತವಾದಂತಹ ಚುನಾವಣಾ ಫಲಿತಾಂಶದಂತೆ ಇರೋದಿಲ್ಲ ಅನ್ನೋದು ಕರೆಕ್ಟ್ ಆಗುತ್ತೆ ಸೊ ಆಪ್ಷನ್ ತ್ರೀ ಅಥವಾ ಸ್ಟೇಟ್ಮೆಂಟ್ ತ್ರೀ ಇಸ್ ರಾಂಗ್ ಆಗೋದ್ರಿಂದ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಇನ್ನು ನೆಕ್ಸ್ಟ್ ರಿವಿಷನ್ ಪ್ರಶ್ನೆ ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಜೇಮ್ಸ್ ವೆಬ್ ದೂರದರ್ಶಕವನ್ನು ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕೆನಡಾದ ಬಾಹ್ಯಾಕಾಶ ಸಂಸ್ಥೆ ಆಪ್ಷನ್ ಎರಡು ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾ ಆಪ್ಷನ್ ಮೂರು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಯಾವುದೂ ಅಲ್ಲ ಅಂತ ಇದೆ ಸಾರಿ ಮೇಲಿನ ಎಲ್ಲವೂ ಅಂತ ನೀಡಲಾಗಿದೆ ಸೊ ಜೇಮ್ಸ್ ವೆಬ್ ಅನ್ನುವ ಈ ಒಂದು ಶಕ್ತಿಶಾಲಿಯಾದಂತಹ ದೂರದರ್ಶಕವನ್ನು ಈ ಮೂರು ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮೂಲಕ ಜಂಟಿಯಾಗಿ ಉಡಾ ಉಡಾವಣೆ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದನೇ ಇಸಿವಿಯಲ್ಲಿ ಸೊ ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಮುಖ್ಯವಾಗಿ ಕೆನಡಾದ ನಾಸ್ ಯುರೋಪಿಯನ್ ಸೇ ಸ್ಪೇಸ್ ಏಜೆನ್ಸಿ ಮತ್ತು ಈ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳ ಮೂಲಕ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಾಂಚ್ ಮಾಡಲಾಗಿತ್ತು ಮುಖ್ಯವಾಗಿ ಭೂಮಿಯಿಂದ ಅತ್ಯಂತ ದೂರದಲ್ಲಿರುವಂತಹ ಈ ಬ್ರಹ್ಮಾಂಡದಲ್ಲಿರುವಂತಹ ಗ್ಯಾಲಕ್ಸಿಗಳನ್ನು ಅವುಗಳ ಮಾಹಿತಿಯನ್ನು ಶೇರ್ ಮಾಡುವಂತಹ ಒಂದು ಉದ್ದೇಶದಿಂದ ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಲಾಂಚ್ ಮಾಡಲಾಗಿತ್ತು ಇದು ಒಂದು ಇನ್ಫ್ರಾರೆಡ್ ಸ್ಪೇಸ್ ಟೆಲಿಸ್ಕೋಪ್ ಆಗಿದೆ ಅಥವಾ ಅತಿಗೆಂಪು ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪನ್ನು ಡೆವಲಪ್ ಮಾಡಲಾಗಿದೆ ಅಂತ ಅನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇತ್ತೀಚೆಗೆ ಸುಮಾರು ಎರಡು ನೂರ ತೊಂಬತ್ತು ಮಿಲಿಯನ್ ವರ್ಷಗಳ ಹಿಂದೆ ಮಹಾಸ್ಫೋಟಗೊಂಡಂಥ ಒಂದು ಗ್ಯಾಲಕ್ಸಿಯ ಬಗ್ಗೆ ಜೆಡ್ಸ್ ಜಿ ಎಸ್ ಝೆಡ್ ಫೋರ್ಟೀನ್ ಝೀರೋ ಅನ್ನುವ ಈ ಒಂದು ಗ್ಯಾಲಕ್ಸಿಯ ಬಗ್ಗೆ ಮಾಹಿತಿಯನ್ನು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕದಿಂದ ಶೇರ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಮುಂದಿನ ರಿವಿಷನ್ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಯಾರಾಗಿದ್ದರು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಬಿಪಿನ್ ಚಂದ್ರಪಾಲ್ ಆಪ್ಷನ್ ಎರಡು ದಾದಾಬಾಯಿ ನವರೋಜಿ ಆಪ್ಷನ್ ಮೂರು ಸಿ ರಾಜ್ಗೋಪಾಲಾಚಾರಿ ಅಥವಾ ಆಪ್ಷನ್ ನಾಲ್ಕು ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಮೂರು ಸಿ ರಾಜ್ಗೋಪಾಲಾಚಾರಿ ಅವರು ಭಾರತದ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಜವರ್ನರ್ ಗ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಮೊದಲ ಮತ್ತು ಕೊನೆಯ ಭಾರತೀಯ ಗವರ್ನರ್ ಜನರಲ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಪ್ರತಿ ವರ್ಷ ಜೂನ್ ನಾಲ್ಕನೇ ತಾರೀಕಿನಂದು ರಾಜಗೋಪಾಲಾಚಾರಿ ಅವರ ಜನ್ಮದಿನವನ್ನು ಆಚರಿಸುತ್ತೇವೆ ಸೊ ಇವರು ಕೂಡ ಭಾರತ ರತ್ನ ಪ್ರಶಸ್ತಿಯ ಪುರಸ್ಕೃತರು ಆಗಿದ್ದಾರೆ ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪೀರಿಯೆಂಟ್ಸ್ಗಳ ಜೊತೆ ಈ ಒಂದು ಕಾಂಟೆಂಟನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ಅ ನೈಸ್ ಡೇ